ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇವತ್ತು ತುಂಬಾ ವಿಶೇಷವಾಗಿರುವಂಥ ದಿನ ಅಂದರೆ ಗುರು ಪೌರ್ಣಮಿ ದಿನ. ಸೊ ನಾನು ನಮ್ಮ ಮನೆಯಲ್ಲಿ ಸರಳವಾಗಿ ಗುರು ಪೌರ್ಣಮಿಯನ್ನು ಹೇಗೆ ಸರಳವಾಗಿ ಆಚರಿಸ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ. ಇದೇ ರೀತಿ ನೀವು ಏಳು ಗುರುವಾರ ರಾಯರಿಗೆ ವ್ರತವನ್ನು ಕೂಡ ಮಾಡಬಹುದು ಸ್ನೇಹಿತರೆ. ಅಭಿಷೇಕ ಮಾಡಬಹುದಾ ಅಥವಾ ಅಭಿಷೇಕ ಮಾಡಬಾರ್ದ ಅಂತ ನೀವು ಕೆಲವೊಂದು ಪ್ರಶ್ನೆನ ಕೇಳಿದ್ರೆ ಅಲ್ವಾ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ನೀವು ರಾಯರಿಗೆ ವ್ರತವನ್ನು ಮಾಡ್ತಿದ್ದೀರಾ ಅಥವಾ ಸಾಯಿಬಾಬಾ ವ್ರತವನ್ನು ಮಾಡ್ತಿದ್ದೀರಾ ಅಂದಾಗ ಅಭಿಷೇಕ ಮಾಡಬಹುದು ಸ್ನೇಹಿತರೆ. ಅಂದರೆ ರಾಘವೇಂದ್ರ ಸ್ವಾಮಿ ವಿಗ್ರಹ ಇದ್ದರೆ ಅದಕ್ಕೇ ನೀವು ಅಭಿಷೇಕವನ್ನು ಸಲ್ಲಿಸ್ಬೋದು, ಇಲ್ಲಾಂದರೆ ಸಾಯಿಬಾಬಾ ವಿಗ್ರಹ ಇದ್ದರೂ ಕೂಡ ಅದಕ್ಕೆ ಅಭಿಷೇಕ ಸಲ್ಲಿಸ್ಬೋದು. ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ವಿಗ್ರಹಗಳಿಲ್ಲ ಅಂದರೆ ನೀವು ಗಣಪತಿ ವಿಗ್ರಹ ಇದ್ದರೆ ಅದನ್ನೇ ನೀವು ಗಣಪತಿಗೆ ಅಭಿಷೇಕ ಮಾಡಿ ಎಲ್ಲದನ್ನು ಗಣೇಶ ದೇವರ ಸಾಮಗ್ರಿಗಳು ಸಲ್ಲಿಸಿದ ನಂತರ ಅದಾದ ನೆಕ್ಸ್ಟ್ ನೀವು ರಾಯರಿಗೆ ಅಥವಾ ಸಾಯಿಬಾಬಾಗೆ ಏನು ವ್ರತವನ್ನು ಸಲ್ಲಿಸ್ತಿರ್ತೀರೋ ಆ ಒಂದು ವ್ರತವನ್ನು ಇದು ಮಾಡಬಹುದು. ಅಭಿಷೇಕನು ಕೂಡ ಮಾಡ್ಬೋದು, ಅಂದರೆ ಡ್ರೈ ಫ್ರೂಟ್ಸು, ಸಕ್ಕರೆ, ಹಾಗೆ ತುಪ್ಪ, ಜೇನುತುಪ್ಪ, ಈ ರೀತಿ ಐದು ಥರದ್ದು ಪಂಚಾಮೃತ ಅಭಿಷೇಕನು ಕೂಡ ನೀವು ಸಲ್ಲಿಸಬಹುದು. ನಿಮಗೆ ಶಕ್ತಿಗನುಸಾರ ಅಂತ ಹೇಳ್ತೀನಿ, ಹೇಗೆ ನಿಮಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಆ ರೀತಿ ನೀವು ಅಭಿಷೇಕವನ್ನು ನೀವು ಮಾಡ್ಕೊಳ್ಬೋದು. ಕೆಲವರು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ಗಳಿಂದನೂ ಕೂಡ ಇದನ್ನು ಮಾಡ್ತಾರೆ. ನಾನಿವತ್ತು ಇಲ್ಲಿ ಹಾಲು ಮತ್ತು ತುಪ್ಪ, ಮೊಸರು, ಸಕ್ಕರೆಯಿಂದ ನಾನು ಅಭಿಷೇಕನ ಮಾಡಿ ಅದಾದ ನಂತರ ನಾನು ಅಭಿಷೇಕ ಆದ ನಂತರ ನಾನು ಈ ಒಂದು ವ್ರತವನ್ನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ನನಗೆ ಮನಸ್ಸಿಗೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇವಾಗ ರಾಘವೇಂದ್ರ ಸ್ವಾಮಿಗಳ ವಿಗ್ರಹನೂ ಇಲ್ಲ, ಸಾಯಿಬಾಬಾ ವಿಗ್ರಹ ಇಲ್ಲ ಅನ್ನುವಾಗ ಈ ಒಂದು ವಿಘ್ನೇಶ್ವರನಿಗೆ ಅಭಿಷೇಕ ಸಲ್ಲಿಸಿ ಅದಾದ ಮೇಲೆ ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸೊ ತುಂಬಾ ನೀವು ಏನು ಒಂದು ರಾಯರ ಹತ್ರ ಬೇಡಿಕೆಯನ್ನು ಇಟ್ಟಿರ್ತೀರಾ ಆ ಒಂದು ಬೇಡಿಕೆ ಆದಷ್ಟು ಬೇಗ ಈಡೇರುತ್ತೆ ಸ್ನೇಹಿತರೆ. ಹೀಗೆ ಮಾಡಲೇಬೇಕಂತ ಏನಿಲ್ಲ, ನಿಮಗೆ ಹೇಗನ್ಸುತ್ತೆ ಆ ರೀತಿ ಮಾಡಿ. ನೀವು ಕಮೆಂಟ್ ಮಾಡಿದ್ರಿ ಅಲ್ವಾ, ಅಭಿಷೇಕ ಮಾಡಿ ರಾಯರಿಗೆ ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಆ ರೀತಿ ಒಂದು ವಿಡಿಯೋ ಮಾಡಿನೇ ತೋರಿಸಿ ಅಂತ ಕೇಳಿದರೆ, ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮೆಲ್ಲರಿಗೋಸ್ಕರ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಅಭಿಷೇಕ ಮುಗಿದ ನಂತರ ಈ ಒಂದು ಮತ್ತು ತಟ್ಟೆ ಮತ್ತು ವಿಗ್ರಹವನ್ನು, ಗಣಪತಿ ವಿಗ್ರಹವನ್ನು ಒಂದು ಶುದ್ಧವಾದ ನೀರಿನಿಂದ ತೊಳೆದು ಅದನ್ನು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಗಂಧ ಮತ್ತು ಕುಂಕುಮ ಹಾಗೆ ಹೂವಿನ ಅರ್ಚನೆ ಕೂಡ ಮಾಡಬಹುದು. ವಿಘ್ನೇಶ್ವರನಿದ್ದು 108 ಶ್ಲೋಕಗಳು ಬರುತ್ತೆ, ಅದನ್ನು ಹೇಳಿಕೊಂಡು ನೀವು ಹೂವು ಅರ್ಚನೆ ಕೂಡ ಮಾಡಬಹುದು. ನಮಗೆ ಅರ್ಚನೆ ಹೇಳೋದಕ್ಕೆ ಬರಲ್ಲ ಅನ್ನೋರು ಫೋನಲ್ಲಿ ಹಾಕ್ಕೊಂಡು ಈ ಒಂದು ಹೂವಿನ ಅರ್ಚನೆ ಕೂಡ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮೂರು ಸರಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಅಂತ ಹೇಳ್ಕೊಂಡು ಈ ರೀತಿ ಮೂರು ಸರಿ ಹೂವನ್ನ ಕೂಡ ನೀವು ಹಾಕ್ಕೊಳ್ಬಹುದು. ನಾನು ಇಲ್ಲಿ ತುಪ್ಪದ ಆರತಿ ಕೂಡ ಮಾಡಿದೆ, ಎರಡು ಜೋಡಿ ತುಪ್ಪದ ಬತ್ತಿಯನ್ನು ಇಟ್ಟು ಅದನ್ನು ಆರತಿ ಮಾಡಿದೆ. ಏಕಾರತಿ ಅಂತ ಹೇಳ್ತೀವಿ ಇದಕ್ಕೆ, ಏಕಾರತಿಯಿಂದನೇ ನಾವು ದೀಪಗಳನ್ನ ಹಚ್ಕೊಳ್ಬೇಕಾಗುತ್ತೆ. ಅದಾದ ಮೇಲೆ ಇವಾಗ ಏಕಾರತಿ ಎಲ್ಲ ಮಾಡಿದ್ದಾದಮೇಲೆ ಇವಾಗ ನಾನು ಧೂಪದಿಂದ ಪೂಜೆನ ಮಾಡ್ತಾ ಇದ್ದೀನಿ. ನಮಗೆ ಯಾವುದೇ ಈ ಒಂದು ವ್ರತ ಮಾಡ್ತಿರ್ತೀವಿ ಅಲ್ವಾ, ಯಾವುದೇ ಅಡೆತಡೆಗಳು ಬರಬಾರ್ದು ಅಂತ ಹೇಳಿ ವಿಘ್ನೇಶ್ವರನ ಹತ್ತಿರ ಮೊದಲು ಕೇಳ್ಕೊಳ್ಬೇಕಾಗುತ್ತೆ. ನಾನು ಮಾಡುವಂಥ ವ್ರತದಲ್ಲಿ ಯಾವುದೇ ಅಡೆತಡೆಗಳು ಬರದೇ ಇರಲಿ ಅಂತ ಹೇಳಿ ಓಂ ಗಂ ಗಣಪತಿಯೇ ಅಂತ ಹೇಳ್ಬೋದು, ಅಥವಾ ಗಣಪತಿ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಅದಾದ ಮೇಲೆ ಮನೆ ದೇವರಿಗೆ ನೀವು ಹೇಳ್ಕೋಬೇಕಾಗುತ್ತೆ, ಮನೆ ದೇವ್ರನ್ನ ನೆನ್ಕೊಂಡು. ಅದಾದ ಮೇಲೆ ರಾಘವೇಂದ್ರ ಸ್ವಾಮಿಗೆ ವ್ರತವನ್ನು ಯಾವ ರೀತಿ ಮಾಡ್ತೀರಾ ಆ ರೀತಿ ನೀವು ತುಳಸಿಯಿಂದ ಅಲಂಕಾರ ಆಗ್ಬೋದು, ಹೂವಿನಿಂದ, ನಿಮಗೆ ಶಕ್ತಿಗನುಸಾರ ಸ್ನೇಹಿತರೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ದೇವರಿಗೆ ಅಲಂಕಾರವನ್ನು ಮಾಡಿಕೊಂಡು ನೀವು ವ್ರತವನ್ನು ಮಾಡಬಹುದು. ಅವತ್ತಿನ ದಿನ ನೀವು ಯಾವ ದಿನ ವ್ರತವನ್ನು ಶುರು ಮಾಡ್ತೀರಾ ಅವತ್ತಿನ ದಿನ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸದೇ ಇರುವಂಥ ಊಟವನ್ನು ಸೇವಿಸಬೇಕಾಗುತ್ತೆ. ಹಾಗೆ ನೀವು ಉಪವಾಸ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು. ರಾಯರಿಗೆ ಆಗಲಿ ಸಾಯಿಬಾಬಾಗೆ ಆಗಲಿ ವ್ರತವನ್ನು ಮಾಡುವಾಗ ಬ್ರಹ್ಮಚಾರತ್ವ ಅಂತ ಏನು ಹೇಳ್ತೀವಿ, ಬ್ರಹ್ಮಚಾರಿಗಳು ಹೇಗೆ ಅದನ್ನೆಲ್ಲ ನಿಯಮಗಳನ್ನ ಪಾಲಿಸ್ತಾರೆ ಅಂದರೆ ಅವತ್ತಿನ ದಿನ ಒಂದಿನದ ಮಾತ್ರಕ್ಕೆ ಹೇಳ್ತಾ ಇರೋದು, ಆ ರೀತಿ ಇದ್ದರೆ ತುಂಬಾ ಒಳ್ಳೆಯದು, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಸಾಯಿಬಾಬಾಗೆ ವ್ರತವನ್ನು ಮಾಡುವಾಗ ನೀವು
9 ಗುರುವಾರ ಮಾಡಬೇಕಾಗುತ್ತೆ. ಸಾಯಿಬಾಬಾ ವ್ರತವನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಇದು ಲಕ್ಷ್ಮೀ ದೀಪ ಅದನ್ನು ಕೂಡ ಹಚ್ಚಿದ್ದೀನಿ ನಾನು. ಅದಾದ ಮೇಲೆ ತುಪ್ಪದ ದೀಪ, ಈ ರೀತಿ ಏಕಾರ್ತಿಯಿಂದನೇ ಹಚ್ಚಬೇಕಾಗುತ್ತೆ. ನಿಮಗೆ ಯಾವುದನ್ನು ನೈವೇದ್ಯ ಮಾಡಬೇಕು ಆ ರೀತಿ ನೀವು ನೈವೇದ್ಯ ಮಾಡ್ಕೊಳ್ಳಿ. ಅಥವಾ ಕೆಲವರು ಪಾಯಸ ಮಾಡ್ತಾರೆ, ಕೆಲವರು ಕೇಸರಿ ಬಾತು, ಹಾಲು ಸಕ್ಕರೆ, ಈ ರೀತಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ನೀವು ಇಡಿ. ಇಲ್ಲಿ ನಾನು ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಶುದ್ಧವಾದ ಹಾಲೆ ಆಗಬೇಕಾಗುತ್ತೆ. ಸೊ ಇಲ್ಲಿ ಅಭಿಷೇಕಕ್ಕೂ ಅಷ್ಟೇ ಶುದ್ಧವಾದ ಹಾಲು, ಶುದ್ಧವಾದ ಮೊಸರನ್ನು ಬಳಸಿದ್ದೀನಿ. ಹಾಗೆ ಗುರು ಪೌರ್ಣಮಿ ದಿನ ನಾನು ಈ ರೀತಿ ಸರಳವಾಗಿ ಪೂಜೆಯನ್ನು ಸಲ್ಲಿಸಿದ್ದೀನಿ. ನೀವು ಗುರುವಾರದ ದಿನ ಇದೇ ರೀತಿ ನೀವು ರಾಯರಿಗೆ ವ್ರತವನ್ನು ಸಲ್ಲಿಸಬಹುದು ಸ್ನೇಹಿತರೆ. ಯಾವ ರೀತಿ ಖುಷಿ ಆಗುತ್ತೆ ಅಂತ ಅಂದರೆ ನಿಮಗೆ ಒಂದು ರೀತಿ ಮಿರಾಕಲ್ ಅಂತ ಅನಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನನಗೆ ತುಂಬಾ ಖುಷಿಯಾಯಿತು. ನಾವು ಗುರುವಾರದ ದಿನವೂ ಇದೇ ರೀತಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಿಮ್ಮ ವ್ರತಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನೀವು ರಾಯರಿಗೆ ಆಗಲಿ ಸಾಯಿಬಾಬಾಗೆ ಆಗಲಿ ಯಾವ ರೀತಿ ಏನು ಒಂದು ಬೇಡಿಕೆನ ಇಟ್ಟಿರ್ತೀರ, ಆ ಒಂದು ಬೇಡಿಕೆ ಆದಷ್ಟು ಬೇಗ ಈಡೇರಲಿ, ನಮ್ಮ ಪಾಪ ಕರ್ಮಗಳು ಕಳೆಯಲಿ ಅಂತ ಕೂಡ ಕೇಳ್ಕೊಳ್ಳಿ. ಖಂಡಿತವಾಗಿಯೂ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ತಾಳ್ಮೆ ಅನ್ನೋದು ನಿಮ್ಮಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಇವಾಗ ವ್ರತವನ್ನು ಮಾಡಿಬಿಡ್ತೀರಾ ಸಡನ್ನಾಗಿ, ಮೇಡಮ್ ಎಷ್ಟೆಲ್ಲ ವ್ರತ ಮಾಡ್ತೀವಿ, ಎಷ್ಟು ಪೂಜೆ ಮಾಡ್ತೀವಿ, ನಮಗೆ ಯಾರಾಯಿರೋ ಅನುಗ್ರಹನೇ ನೀಡಿಲ್ಲ ಅಂತ ಕಮೆಂಟ್ ಮಾಡ್ತಿರ್ತೀರಾ. ಸೊ ನಿಮ್ಮ ಪಾಪಾನುಕರ್ಮಗಳು ಅನ್ನೋದು ಇರುತ್ತೆ, ಅದು ಕೂಡ ಒಂದು ಲೆಕ್ಕ ಅಂತಲೇ ಹೇಳ್ಬೋದು. ಸೊ ರಾಯರು ಅನುಗ್ರಹ ಮಾಡೋದು ಎಷ್ಟೊತ್ತು ಅಲ್ವಾ, ಒಂದು ಸೆಕೆಂಡು. ಸೊ ಅದು ಸಿಗಬೇಕಂತ ಅಂದರೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು ಕೂಡ ಲೆಕ್ಕ ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಪೂಜೆನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ತಂದೆ ಅಂತಲೂ ಕೂಡ ನೀವು ಕೇಳ್ಕೊಳ್ಬಹುದು. ನಿಮಗೆ ಯಾವ ಹೇಗೆ ಇಷ್ಟವಾಗುತ್ತೆ ಅದೇ ರೀತಿ ಪೂಜೆನ ಮಾಡಿ. ಅದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ತುಳಸಿಯನ್ನು ಹಾಕಬೇಕಾಗುತ್ತೆ, ಹಾಗೆ ರಾಯರಿಗೆ ಗಂಧವನ್ನೇ ಹಚ್ಚಬೇಕಾಗುತ್ತೆ. ಅದಾದ ಮೇಲೆ ನೀವು ನೈವೇದ್ಯ ಅಂತೂ ಇಡಲೇಬೇಕು, ಹಾಲು ಸಕ್ಕರೆ ಏನಾದರೂ ಇಡಲೇಬೇಕು. ಮತ್ತು ಅಭಿಷೇಕ ಮಾಡ್ತೀನಿ ಅನ್ನುವರು ಪಂಚಾಮೃತ ಅಭಿಷೇಕಕ್ಕೆ ಹಾಲು, ತುಪ್ಪ, ಮೊಸರು, ಹಾಗೆ ಜೇನುತುಪ್ಪ, ಡ್ರೈ ಫ್ರೂಟ್ಸು ಇಲ್ಲಾಂದರೆ ಸಕ್ಕರೆ, ಇದರಲ್ಲಿ ಯಾವುದಾದ್ರೂ ಒಂದು 5 ಥರದ್ದು ನೀವು ತೊಗೊಳ್ಬೇಕಾಗುತ್ತೆ. ತುಂಬಾ ಖುಷಿ ಕೊಡುತ್ತೆ, ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಸ್ನೇಹಿತರೆ. ನಾನು ಮತ್ತಷ್ಟು ಸಾಯಿಬಾಬಾ ವ್ರತಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು. 9 ಗುರುವಾರ ಸಾಯಿಬಾಬಾ ವ್ರತವನ್ನು ಮಾಡಬೇಕು, ಪವಾಡವನ್ನು ಸೃಷ್ಟಿಸ್ತಾರೆ ಅಂತಲೇ ಹೇಳ್ಬೋದು. ಸಾಯಿಬಾಬಾ ವ್ರತ ಮಾಡಿದಾಗ ಸಾಯಿಬಾಬಾ ವ್ರತ ಮಾಡುವಾಗ 9 ಗುರುವಾರ ಮಾಡಲೇಬೇಕು, ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ವ್ರತ ಮಾಡುವಾಗ 7 ಗುರುವಾರ ಮಾಡಲೇಬೇಕು. 7 ಗುರುವಾರ ಇದೇ ರೀತಿ ಸಂಪೂರ್ಣವಾಗಿ ನಾನು ಯಾವ ರೀತಿ ಪಾಲಿಸಿದ್ದೀನಿ ವ್ರತ ಮಾಡುವಾಗ ಈ ಒಂದು ಪೂಜೆಯಲ್ಲಿ, ಅದೇ ರೀತಿ ನೀವು ಪ್ರತಿ ಗುರುವಾರವನ್ನು ಮಾಡ್ತಾ ಬನ್ನಿ. ಹಾಗೆ ಸಾಯಿಬಾಬಾ ವ್ರತವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗೆ ಸಾಯಿಬಾಬಾ ವ್ರತವನ್ನು ಮಾಡಬೇಕು ಅನ್ನೋದನ್ನು. ಖಂಡಿತ ಸ್ನೇಹಿತರೆ, ನನ್ನ ಎಲ್ಲ ಸಬ್ಸ್ಕ್ರೈಬರ್ ಯಾರು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನರು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಧನ್ಯವಾದಗಳು, ತುಂಬ ಕೃತಜ್ಞತೆಗಳು ನಿಮಗೆ. ನಿಮ್ಮ ಕಮೆಂಟ್ಗೆ ನಾನು ಖಂಡಿತವಾಗಿಯೂ ಆನ್ಸರ್ ಕೊಟ್ಟೇ ಕೊಡ್ತೀನಿ, ಅಥವಾ ನಿಮ್ಮ ಕಮೆಂಟ್ಗೆ ನಾನು ವಿಡಿಯೋ ಮೂಲಕವೇ ಆನ್ಸರ್ ತಿಳಿಸ್ತೀನಿ ಸ್ನೇಹಿತರೆ. ಹೇಗನ್ನಿಸ್ತು ಈ ಒಂದು ಪೂಜೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.